ನಮಸ್ಕಾರ. ಮತ್ತೊಂದು ವಿಷಯ ತೆಗೆದುಕೊಂಡು ನಿಮ್ಮ ಮುಂದೆ ಬಂದು ಕೂತಿದ್ದೀನಿ. ವಿಷಯ ಪ್ರಾರಂಭ ಮಾಡೋಕ್ಕಿಂತ ಮೊದಲು, ಮಾತನ್ನು ಪ್ರಾರಂಭ ಮಾಡೋಕ್ಕಿಂತ ಮೊದಲು, ಒಂದು ಮಾಮೂಲಿನಂತೆ ಎಲ್ಲ ವಿಡಿಯೋಗಳಲ್ಲೂ ನಾನು ಮಾಡುವಂಥ ಪ್ರಾರ್ಥನೆ ಒಂದೇ, ನಿಮಗೆಲ್ಲ ಗೊತ್ತಿದೆ, ದಯಮಾಡಿ ಯಾರ್ಯಾರು ನನ್ನ ವಿಡಿಯೋಗಳನ್ನು ಇಷ್ಟಪಡ್ತೀರಾ ಅವುಗಳನ್ನು ಲೈಕ್ ಮಾಡಿ, ಮತ್ತು ಶೇರ್ ಮಾಡಿ, ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ, ಆ ಬಟನ್ ಒತ್ತೋದ್ರ ಮೂಲಕ ಅಂತ ಹೇಳ್ತಾ ಇವತ್ತಿನ ವಿಷಯಕ್ಕೆ ಹೋಗ್ತಾಯಿದ್ದೀನಿ. ನಾನಿವತ್ತು ತಂದಿರತಕ್ಕಂಥ ವಿಷಯ, ವೆನ್ ಯು ಡೋಂಟ್ ಗೆಟ್ ಇಂಜೆಕ್ಷನ್, ನಿಮ್ಗೆ ಯಾವಾಗ ಇಂಜೆಕ್ಷನ್ ಸಿಗಲ್ಲ, ಕೋರ್ಟ್ ಕೊಡಲ್ಲ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ನಿಮಗೆಲ್ಲ ಗೊತ್ತಿದೆ, ತುರ್ತು ಸಂದರ್ಭಗಳಲ್ಲಿ ನಾವು ಇಂಜೆಕ್ಷನ್ ಕೇಳ್ತೀವಿ, ಗೊತ್ತಾಯ್ತಾ? ಅದು ಟೆಂಪ್ರರಿ ಇಂಜೆಕ್ಷನ್, ಆರ್ಡರ್ 13 ರೂಲ್ 112 ಅಪ್ಲಿಕೇಶನ್ ಹಾಕ್ಬಿಟ್ಟು, ಗೊತ್ತಾಯ್ತಾ, ಯಾರೋ ನುಗ್ಗಕ್ಕೆ ಬರ್ತಾಯಿದ್ರೆ, ಇಂಟರ್ಫಿಯರ್ ಆಗಿ ಬರ್ತಾಯಿದ್ದಾರೆ, ಕೊಡಿ ಅಂತ ಕೇಳ್ತೀವಿ. ಇಲ್ಲ, ಕೆಲಸ ಏನು ಮಾಡ್ತೀವಿ, ಇದನ್ನು ಮಾರಾಟ ಮಾಡೋಕ್ಕೆ ಹೋಗಿ ಹೊರಟಿದ್ದಾರೆ, ಆ ದವಾ ಆಸ್ತಿನ ಅದು ಮಾರಾಟ ಮಾಡದೇ ಇದ್ದಂಗೆ ಇಂಜೆಕ್ಷನ್ ಕೊಡಿ ಅಂತ ಕೇಳ್ತೀವಿ. ಆ ಸಂದರ್ಭಗಳಲ್ಲಿ ಕೆಲವು ಸಂದರ್ಭಗಳಲ್ಲಿ, ಅಂದರೆ ನೀವು ಪ್ರೈಮಾಫೇಸಿ ಕೇಸು, ಅಂದರೆ ಮೊದಲ ನೋಟಕ್ಕೆ ಒಪ್ಪಬಹುದಾದ ಕೇಸನ್ನು ಮಾಡಿದರೆ, ಮತ್ತು ತಕಡಿಯಲ್ಲಿಟ್ಟು ತೂಗಿದರೆ ನಿಮ್ಮ ಕೇಸು ಭಾರ ಜಾಸ್ತಿ ಇದೆ, ಮತ್ತು ಕೊಡದೆ ಹೋದರೆ ನಿಮಗೆ ಅನಾನುಕೂಲ ಆಗುತ್ತೆ ಅಂತ ಕೋರ್ಟ್ ಕೊಡುತ್ತೆ. ಆದರೆ ಅದು ಕೆಲವು ಷರತ್ತಿಗೊಳಪಟ್ಟಿರುತ್ತೆ. ಅದನ್ನೇ ನಾನು ಹೇಳ್ತಾ ಇದ್ದೀನಿ, ಯಾವ ಸಂದರ್ಭಗಳಲ್ಲಿ ಇಂಜೆಕ್ಷನ್ ಕೊಡೋಕ್ಕಾಗಲ್ಲ, ಕೋರ್ಟ್ ಕೊಡಲ್ಲ, ನಿಮಗೆ ಸಿಗಲ್ಲ ಅಂತ. ಆಯಿತಾ? ಮೊದಲನೇ ವಿಷಯಕ್ಕೆ ಹೋಗ್ತೀನಿ. ಒಂದು, ನೀವು ವಿಭಾಗಕ್ಕೆ ದಾವಾ ಹಾಕೋದಿಲ್ಲ, ಏನು ಮಾಡ್ತೀರಾ, ಒಂದು ಇಂಜೆಕ್ಷನ್ ದಾವಾ ಹಾಕ್ತೀರಾ, ಪರ್ಮನೆಂಟ್ ಇಂಜೆಕ್ಷನ್ ಕೇಳ್ತೀರಾ, ಅದರಲ್ಲಿ ಟೆಂಪ್ರರಿ ಇಂಜೆಕ್ಷನ್ ಅಂದರೆ ಶಾಶ್ವತ ನಿರ್ಬಂಧಕ್ಕಾಗ್ನೇಯ ದಾವಾ ಹಾಕಿ ತಾತ್ಕಾಲಿಕ ನಿರ್ಬಂಧಕ್ಕಾಗ್ನೇಯ ಕೇಳ್ತೀರಾ. ಏನಂತ ಕೇಳ್ತೀರಾ, ಅವ್ರು ಯಾರೋ ಮಾರಕ್ಕೆ ಹೊರಟಿದ್ದಾರೆ ನಮ್ಮ ದಾಯಾದಿಗಳು, ನನಗೂ ಅದರಲ್ಲಿ ಪಾಲಿದೆ, ದಯವಿಟ್ಟು ಇಂಜೆಕ್ಷನ್ ಕೊಡಿ ಅಂತ. ಈ ಸಂದರ್ಭದಲ್ಲಿ ಕೋರ್ಟು ಕೊಡಲ್ಲ. ಯಾಕೆ ಕೊಡಲ್ಲ ಅಂದರೆ, ನೀವು ನಿಮ್ಮ ಒಂದು ಪ್ರಾಮಾಣಿಕತೆಯನ್ನು, ನಿಮಗೆ ಹಕ್ಕಿದೆ ಅಂತಕ್ಕಂಥದ್ದನ್ನ ಪ್ರತಿಪಾದನೆ ಮಾಡೋದಕ್ಕೆ ನೀವು ಪಾರ್ಟಿಷನ್ ಸೂಟ್ ಹಾಕಬೇಕು. ವಿಭಾಗಕ್ಕೆ ಒಂದು ದಾವಾ ಹಾಕಿ ಆ ದಾವಾ ಆಸ್ತಿಯಲ್ಲಿ ನಿಮ್ಗೆ ಎಷ್ಟು ಪಾಲು ಬರಬೇಕು, ಆ ವಿಭಾಗ ಮಾಡಿಕೊಡಿ ಅಂತ ಕೇಳಬೇಕು. ಮೇನ್ ಪ್ರೇಯರು, ಅದಕ್ಕೆ ತಕ್ಕಂತೆ ಪರಿಣಾಮ ಮತ್ತು ಕಾನ್ಸಿಕ್ವೆನ್ಷಿಯಲ್ ಅಂತ ಹೇಳ್ತೀವಲ್ಲ, ಗೊತ್ತಾಯ್ತಾ, ಕೊಡಬೇಕು. ತದನಂತರದಲ್ಲಿ ಇಂಜೆಕ್ಷನ್, ಪರ್ಮನೆಂಟ್ ಇಂಜೆಕ್ಷನ್ ಕೊಡಬೇಕು ಅಂತ ಕೇಳಬೇಕಾಗತ್ತೆ. ಮತ್ತು ಆಗ ಪಾರ್ಟಿಷನ್ ದಾವಾ ಹಾಕಿದಾಗ, ವಿಭಾಗಕ್ಕೆ ನಿಮ್ಮ ಭಾಗವನ್ನು ಕೋರಿ ನೀವು ದಾವಾ ಹಾಕಿದರೆ, ಆಗ ಟೆಂಪ್ರರಿ ಇಂಜೆಕ್ಷನ್ ಕೇಳಿದರೆ, ಯಾರೋ ಒಬ್ಬರು ಮಾರಕ್ಕೆ ಕೊಟ್ಟಿದ್ದಾರೆ ಸ್ವಾಮಿ, ದಯವಿಟ್ಟು ಇದನ್ನು ನಿಲ್ಲಿಸಿ, ಅವರು ಮಾರಬಾರ್ದು, ಮಾರಲು ತೊಂದರೆ ಆಗುತ್ತೆ, ಆ ಒಂದು ಏನು ಮಾರಕ್ಕೆ ಕೊಟ್ಟಿದ್ದಾರೆ ಆಸ್ತಿಯಲ್ಲಿ ನನ್ನ ಭಾಗ ಇದೆ, ನನ್ನ ಶೇರ್ ಇದೆ, ಆ ಥರ ಅವ್ರು ಮಾರಿದರೆ ಬೇರೆಯವರಿಗೆ ಅದು ಮಾರಾಟ ಕೈ ಬದಲಾವಣೆ ಆದರೆ ತೊಂದರೆ ಆಗುತ್ತೆ ನನಗೆ, ಮತ್ತು ಅವ್ರ ಮೇಲೂ ದಾವಾ ಹಾಕಬೇಕಾಗತ್ತೆ, ಆದ್ದರಿಂದ ದಯಮಾಡಿ ಇಂಜೆಕ್ಷನ್ ಕೊಡಿ ಅಂದರೆ ಕೋರ್ಟ್ ಕೊಡುತ್ತೆ. ನೀವು ಪಾರ್ಟಿಷನ್ ದಾವಾ ಹಾಕಿದಲ್ಲೇ ಆ ಒಂದು ಆಸ್ತಿಯಲ್ಲಿ ನನ್ನ ಭಾಗ ಇದೆ, ಆದ್ದರಿಂದ ಇಂಜೆಕ್ಷನ್ ಕೊಡಿ ಅಂದರೆ ಕೋರ್ಟ್ ಕೊಡಲ್ಲ, ನಿಮಗೆ ಗೊತ್ತಿರಲಿ. ಆಯಿತಾ? ಎರಡನೇ ಸಂದರ್ಭ ಹೇಳ್ತೀನಿ. ನೀವೊಂದು ಅಗ್ರಿಮೆಂಟ್ ಮಾಡ್ಕೊಂಡಿದ್ದೀರಾ, ಯಾವುದೋ ಆಸ್ತಿನ ಕೊಳ್ಳಬೇಕು ಅಂತೇಳಿ ಒಂದಿಷ್ಟು ಅಡ್ವಾನ್ಸ್ ಕೊಟ್ಟಿದ್ದೀರಾ, ಇಷ್ಟು ದಿವಸದೊಳಗೆ ರಿಜಿಸ್ಟರ್ ಮಾಡ್ಕೋಬೇಕು ಅಂತ. ಆಯಿತಾ? ಆ ಸಂದರ್ಭದಲ್ಲಿ ನೀವು ಅವರು ಯಾರಿಗೋ ಬೇರೆಯವ್ರಿಗೆ ಮಾರಾಟ ಮಾಡೋಕ್ಕೆ ಹೊರಟಿದ್ದಾರೆ ಅಂತ ಇಂಜೆಕ್ಷನ್ ಕೇಳೋಕ್ಕೆ ಬರಲ್ಲ. ಹೋಗಿ ಪರ್ಮನೆಂಟ್ ಇಂಜೆಕ್ಷನ್ ದಾವಾ ಹಾಕಿ, ಅದರ ಟೆಂಪ್ರರಿ ಇಂಜೆಕ್ಷನ್ನು ಶಾಶ್ವತ ನಿರ್ಬಂಧಕ್ಕಾಗ್ನೆ ದಾವಾ ಹಾಕಿ, ತಾತ್ಕಾಲಿಕ ನಿರ್ಬಂಧನಕ್ಕಾಗ್ನೆಯಲ್ಲಿ ಕೇಳಿಬಿಟ್ಟು, ಏನಂತ, ನಾನು ಅಗ್ರಿಮೆಂಟು ಈ ಆ ದಾವಾ ಆಸ್ತಿಗೆ ಸಂಬಂಧಪಟ್ಟಂತೆ ನನ್ನ ಹತ್ರ ಅಗ್ರಿಮೆಂಟು ಕರೆಯ ಒಪ್ಪಂದ ಖರೀದಿ ಮಾಡ್ಕೊಂಡಿದ್ದೀನಿ, ಅವರು ಬೇರೆಯವ್ರಿಗೆ ಮಾರಕ್ಕೆ ಹೊರಟಿದ್ದಾರೆ, ಇಂಜೆಕ್ಷನ್ ಕೊಡಿ ಅಂತ ಕೇಳಿದರೆ ಕೊಡಲ್ಲ. ಅದು ಅನ್ರಿಜಿಸ್ಟರ್ಡ್ ಆದಾಗ ಮಾಡೋಕ್ಕೆ ಹೋಗ್ತಾರೆ, ಈ ರಿಜಿಸ್ಟರ್ಡ್ ಆದರೆ ಅವೆಲ್ಲ ಮಾರಕ್ಕೆ ಹೋಗಲ್ಲ ಅವರು, ಹೌದಾ? ಈ ಸಂದರ್ಭದಲ್ಲಿ ನೀವು ಹಾಗೇ ಹೋದರೆ, ಬರೀ ಇಂಜೆಕ್ಷನ್ ಕೇಳ್ಕೊಂಡು ಹೋದರೆ ಅಗ್ರಿಮೆಂಟ್ ಹೋಲ್ಡರ್ ಅಂತೇಳಿ ಕೊಡಲ್ಲ. ನೀವೇನು ಮಾಡಬೇಕಾಗತ್ತೆ, ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಆಫ್ ದ ಕಾಂಟ್ರಾಕ್ಟ್, ಅಂದರೆ ನೀವು ಈ ಒಂದು ಕಾಂಟ್ರಾಕ್ಟನ್ನು ಜಾರಿಗೆ ತನ್ನಿ, ಅವ್ರು ಜಾರಿಗೆ ತರ್ತಾ ಇಲ್ಲ, ನಾನು ಒಪ್ಪಿರ್ತಕ್ಕಂಥ ಕೆಲಸ ಮಾಡಿದ್ದೀನಿ, ಬಾಕಿ ಹಣ ಕೊಟ್ಟುಬಿಟ್ಟು ಅದನ್ನು ರಿಜಿಸ್ಟರ್ ಮಾಡ್ಕೊಳ್ಳೋಕೆ ತಯಾರಿದ್ದೀನಿ, ಅವ್ರು ಕೊಡ್ತಾ ಇಲ್ಲ, ಬಂದು ರಿಜಿಸ್ಟರ್ ಮಾಡ್ಕೊಡಕ್ಕೆ ಹೇಳಿ, ಡೈರೆಕ್ಷನ್ ಕೊಡಿ ಅಂತ ಕೇಳಿಬಿಟ್ಟು ಅದರಲ್ಲಿ ನಿರ್ಬಂಧಕ್ಕಾಗ್ನೆ ಕೇಳಬೇಕಾಗತ್ತೆ. ಮಾರಾಟ ಮಾಡಕ್ಕೆ ಕೊಟ್ಟಿದ್ದಾರೆ, ಗೊತ್ತಾಯ್ತಾ, ನಿಲ್ಲಿಸಿ ಇಂಜೆಕ್ಷನ್ ಕೊಡಿ ಅಂತ, ಆಗ ಕೋರ್ಟ್ ಕೊಡುತ್ತೆ, ಇಲ್ಲದವ್ರು ಕೊಡಕ್ಕೆ ಬರಲ್ಲ, ಗೊತ್ತಾಯ್ತಾ? ಆಮೇಲೆ ಇನ್ನೊಂದು, ನೀವು ಅನ್ರಿಜಿಸ್ಟರ್ಡ್ ಸ್ವಾಧೀನಕ್ಕೆ ಪತ್ರದಲ್ಲಿ ಸ್ವಾಧೀನ ತೊಗೊಂಡ್ಬಿಟ್ಟಿದ್ರೆ, ಸ್ವಾಧೀನ ತೊಗೊಂಡು ಅವರು ನುಗ್ಗಕ್ಕೆ ಬರ್ತಿದ್ದಾರೆ, ನನ್ನನ್ನು ಸ್ವಾಧೀನ ತಪ್ಪಿಸ್ತಾರೆ ಅಂತ ಕೇಳಿದ್ರು ಕೂಡ ಕೋರ್ಟ್ ಕೊಡಲ್ಲ, ಯಾಕಂದರೆ ಅದು ರಿಜಿಸ್ಟರ್ ಆಗಬೇಕು. ರಿಜಿಸ್ಟರ್ ಆಗದೇ ಇರೋ ಯಾವ ಅಗ್ರಿಮೆಂಟ್ ಮೂಲಕ ನೀವು ಸ್ವಾಧೀನ ತೊಗೊಂಡಿರ್ತೀರ ಅಲ್ಲಿ ರಿಜಿಸ್ಟರ್ ಆಗಬೇಕು ಅಗ್ರಿಮೆಂಟು. ರಿಜಿಸ್ಟರ್ ಆಗದೆ ಸ್ವಾಧೀನ ಪಡೆಯೋಕ್ಕೆ ಬರಲ್ಲ, ಗೊತ್ತಾಯ್ತಾ? ಆ ಥರ ಸಂದರ್ಭಗಳು ಕೂಡ ಕೋರ್ಟು ನಿಮಗೆ ಇಂಜೆಕ್ಷನ್ ಕೊಡಲ್ಲ, ತಾತ್ಕಾಲಿಕ ನಿರ್ಬಂಧಕ್ಕಾಗನೇ ಕೊಡೋದಿಲ್ಲ.
ಇದು ನಿಮಗೆ ಜ್ಞಾಪಕ ಇರಲಿ. ಮತ್ತೆ ಮೂರನೇ ಸಂದರ್ಭ ಹೇಳ್ತೀನಿ. ಮೂರನೇ ಸಂದರ್ಭ ಈ ಇಂಜೆಕ್ಷನ್ ದಾವ. ನಿಮಗೆ ಇಂಜೆಕ್ಷನ್ ಬೇಕು, ಯಾರೋ ಒಬ್ಬರು ಈ ನನ್ನ ಆಸ್ತಿಗೆ ನುಗ್ಗಕ್ಕೆ ಬಂದಿದ್ದಾರೆ, ಟ್ರೆಸ್ಪಾಸ್ ಮಾಡ್ತಾ ಇದ್ದಾರೆ, ಅತಿಕ್ರಮ ಪ್ರವೇಶ ಮಾಡಕ್ಕೆ ಬಂದಿದ್ದಾರೆ ಅಂತ ನೀವು ಹಾಕಿದರೆ ಅದು ನಿಮ್ಮ ಮೇನ್ ಪ್ರೇರಣೆ ಆಗಿರುತ್ತೆ. ಪರ್ಮನೆಂಟ್ ಇಂಜೆಕ್ಷನ್ ಕೇಳಿರ್ತೀರ, ಶಾಶ್ವತ ನಿರ್ಬಂಧಕ್ಕಾಗ್ನೆ ಕೊಡಿ ಪ್ರತಿವಾದಿಗಳ ವಿರುದ್ಧ ಅಂತ. ಅಲ್ಲಿ ನೀವೊಂದು ಅಪ್ಲಿಕೇಶನ್ ಹಾಕಿ, ಅದೇ ಆರ್ಡರ್ 39 ರೂಲ್ 2 ಅಲ್ಲಿ ನೀವೇನು ಮಾಡ್ತೀರಾ, ಟೆಂಪರರಿ ಇಂಜೆಕ್ಷನ್ ಕೇಳ್ತೀರ, ಅಂದರೆ ತಾತ್ಕಾಲಿಕ ನಿರ್ಬಂಧಕ್ಕಾಗ್ನೆ, ಅವ್ರು ನುಗ್ಗಕ್ಕೆ ಬರ್ತಾ ಇದ್ದಾರೆ ನಿಲ್ಲಿಸಿ ಅಂತೇಳಿ. ಆಗ ನಿಮಗೆ ಬೇಕಂತ ನಿಮಗೆ ಒಂದೇ ಒಂದು ಅಂಶ ಬೇಕಾಗತ್ತೆ, ಅದೇನೆಂದರೆ ಸ್ವಾಧೀನ. ಯಾವ ದಾವ ಆಸ್ತಿಯ ಕುರಿತು ನಿಮಗೆ ಇಂಜೆಕ್ಷನ್ ಕೇಳಕ್ಕೆ ಹೊರಟಿದ್ದೀರ ಪ್ರತಿವಾದಿಗಳ ವಿರುದ್ಧ, ಅಲ್ಲಿ ನಿಮ್ಗೆ ಸ್ವಾಧೀನ ಇರಬೇಕು. ಸ್ವಾಧೀನ ಇದೆ ಅಂತ ತೋರಿಸೋದಕ್ಕೆ ನಿಮಗೆ ದಾಖಲೆಗಳಿರಬೇಕು, ಗೊತ್ತಾಯ್ತಾ? ನಿಮಗೆ ಖಾತೆ ಪಾಣಿ ನಿಮ್ಮ ಹೆಸರಿರಬೇಕು, ಕೃಷಿ ಭೂಮಿ ಆದರೆ, ಈ ನಗರ ಪ್ರದೇಶಗಳಲ್ಲಾದರೆ ಖಾತೆ ನಿಮ್ಮ ಹೆಸರಿಗಿರಬೇಕು, ಗೊತ್ತಾಯ್ತಾ? ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಆಸ್ತಿಯಲ್ಲಿ ಫೋಟೋಗಳು ವಿಡಿಯೋಗಳು ಏನೋ ಒಂದು ದಾಖಲೆ ಬೇಕಾಗುತ್ತೆ, ನೀವು ಸ್ವಾಧೀನದಲ್ಲಿ ಇದೀರ ಅಂತ ತೋರಿಸೋದಕ್ಕೆ, ಗೊತ್ತಾಯ್ತಾ? ಆ ಸ್ವಾಧೀನ ಇದೇ ಅನ್ನೋದನ್ನು ಕೇಸ್ ಹಾಕಿದ ದಿವಸ ನೀವು ಪ್ರೈಮ್ ಆಫೀಸ್ ಕೇಸ್ ಅಂತ ಹೇಳ್ತೀವಿ, ಮೇಲ್ನೋಟಕ್ಕೆ ಕೇಸು ಕೋರ್ಟಿಗೆ, ಆ ಒಂದು ನೀವು ಸ್ವಾಧೀನದಲ್ಲಿ ಇದೀರ ಅನ್ನೋದು ಗೋಚರವಾದರೆ, ಮನವರಿಕೆ ಆದರೆ ಆವಾಗ ಇಂಜೆಕ್ಷನ್ ಸಿಗುತ್ತೆ. ನೀವು ಸ್ವಾಧೀನದಲ್ಲಿ ಇಲ್ಲ, ದಾವಾ ಹಾಕಿದ ತಾರೀಕಿನಲ್ಲಿ ಅಂತ ಆದರೆ ಇಂಜೆಕ್ಷನ್ ಕೊಡೋದಿಲ್ಲ. ಆಗ ಇಲ್ಲ, ಎದುರುಗಡೆ ಅವ್ರು ನೋಟಿಸ್ ಹೋಗಲಿ, ಅವ್ರು ಬರಲಿ, ಇಬ್ಬರದು ವಾದ ಕೇಳ್ಕೊಡ್ತೀನಿ ಅಂತ ಮಾತನ್ನು ಹೇಳ್ತಾರೆ, ಗೊತ್ತಾಯ್ತಾ? ಆದ್ದರಿಂದ ಸ್ವಾಧೀನ ಬಹಳ ಮುಖ್ಯ. ಸ್ವಾಧೀನ ಇಲ್ಲದೆ ನೀವು ಇಂಜೆಕ್ಷನ್ ಕೇಳಕ್ಕೆ ಬರೋದಿಲ್ಲ. ಬಟ್ ಕೆಲವು ಸಂದರ್ಭಗಳು ನಿಮ್ಗೆ ಹೇಳ್ತೀನಿ, ಖಾತೆ ಪಾಣಿ ನಿಮ್ಮ ಹೆಸರಿಗಿರುತ್ತೆ, ನಗರ ಪ್ರದೇಶದಲ್ಲಿ ಖಾತೆ ಕೂಡ ನಿಮ್ಮ ಹೆಸರಲ್ಲಿರುತ್ತೆ, ಅದೇನಂದರೆ ಒಂದು ಪೂರ್ವಭಾವನೆ ಪ್ರಿಸಂಪ್ಷನ್ ಏನಂದ್ರೆ ನೀವೇ ಇದ್ದೀರಿ ಆ ಸ್ವಾಧೀನದಲ್ಲಿ. ಆದರೆ ಯಾರೋ ಬಲಶಾಲಿ ಬಂದು ಕೂತಿರ್ತಾನೆ. ಆಗ ಕೆಲವರಿಗೆ ಒಂದು ನಂಬಿಕೆ ಇದೆ, ಮೂಢನಂಬಿಕೆ ಏನಂದರೆ ಇಂಜೆಕ್ಷನ್ ದಾವ ಹಾಕಿಬಿಟ್ರೆ ಅಲ್ಲಿ ಕೂತಿರೋನ್ ಬಿಡಿಸ್ಬಿಡ್ಬೋದು ಅಂತ. ಇದು ಅಸಾಧ್ಯದ ಮಾತು, ಅಸಾಧ್ಯ ಇಲ್ಲ. ನೀವು ಯಾರನ್ನ ಬಿಡಿಸ್ಬೇಕಾದ್ರೆ ಸೂಟ್ ಫಾರ್ ಪೊಸೆಷನ್ ಹಾಕಬೇಕಾಗತ್ತೆ, ಗೊತ್ತಾಯ್ತಾ? ಅದಿಲ್ಲದಲ್ಲೇ ಸ್ವಾಧೀನ ನಿಮಗೆ ಸಿಗಲ್ಲ ಅಧಿಕೃತವಾಗಿ. ಇಲ್ಲ, ನೀವು ಇಂಜೆಕ್ಷನ್ ತೊಗೊಂಡು ಟೆಂಪ್ರರಿ ಇಂಜೆಕ್ಷನ್ ತೊಗೊಂಡು ಅವ್ರನ್ನ ಬಲವಂತವಾಗಿ ಅಲ್ಲಿಂದ ಖಾಲಿ ಮಾಡಿಸ್ಬೇಕು. ಇಲ್ಲದೆ ಹೋದರೆ ಬರೇ ಇಂಜೆಕ್ಷನ್ ತೊಗೊಂಡು ಯಾರನ್ನ ಒಬ್ರನ್ನ ಖಾಲಿ ಮಾಡಿಸ್ತೀನಿ ಅಂತ ತಿಳ್ಕೊಂಡ್ರೆ ಅದು ಕನಸಿನ ಮಾತಷ್ಟೇ, ಅದಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ನಾನು ಹೇಳೋದೇನೆಂದರೆ, ನೀವು ಸ್ವಾಧೀನ ಇಲ್ಲದೆ ಹೋದರೆ ಇಂಜೆಕ್ಷನ್ ತೊಗೋಬೇಡಿ, ಉಪಯೋಗ ಆಗಲ್ಲ ನಿಮ್ಮ ಕೈಯಲ್ಲಿ. ಯಾಕೆ ನಿಮ್ಮಲ್ಲಿ ದಕ್ಕಿಸ್ಕೊಳ್ಳೋಕ್ಕಾಗಲ್ಲ, ಇಂಜೆಕ್ಷನ್ ಇದೆ ಅನ್ನೋ ಕಾರಣಕ್ಕೆ ನಿಮಗೆ ಇದು ಕೊಡಲ್ಲ. ಏನು ಸ್ವಾಧೀನ, ಕ್ಷಮಿಸಿ, ನಿಮಗೆ ಖಾತೆ ನಿಮ್ಮ ಹೆಸರಲ್ಲಿದೆ ಅನ್ನೋ ಕಾರಣಕ್ಕೆ ಇಂಜೆಕ್ಷನ್ ತೊಗೋಬೋದು, ಆದರೆ ನೀವು ಸ್ವಾಧೀನ ತೊಗೊಳಕ್ಕಾಗೋದಿಲ್ಲ. ಯಾಕಂದರೆ ಸ್ವಾಧೀನ ಯಾರೋ ಒಬ್ಬರು ಬೇರೆಯವ್ರು ಇರ್ತಾರೆ, ಆದರೆ ಬೇರೆಯವರು ಸ್ವಾಧೀನದಲ್ಲಿ ಇದ್ದಾಗ ನೀವು ಸ್ವಾಧೀನ ತೊಗೊಳ್ತೀನಿ ಅಂತಕ್ಕಂಥ ಮಾತನ್ನಾಡಿದರೆ ಆ ಧೋರಣೆ ಇಟ್ಕೊಂಡ್ರೆ ತಪ್ಪಾಗುತ್ತೆ. ನೀವು ಸುಮ್ಮನೆ ಅದು ಪೇಪರಲ್ಲಿ ಇಂಜೆಕ್ಷನ್ ಇರುತ್ತೆ, ನೀವು ಸ್ವಾಧೀನಕ್ಕೆ ಬರೋಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಇದು ಇಂಪಾರ್ಟೆಂಟು. ಇಂಥ ಸ್ವಾಧೀನವನ್ನೇ ನೀವು ಮೇಲ್ನೋಟಕ್ಕೆ ಪ್ರೈಮ್ ಆಫ್ ಎಸಿ ಕೇಸ್ ಮೂಲಕ ನೀವು ಕೋರ್ಟ್ನಲ್ಲಿ ಮನವರಿಕೆ ಮಾಡ್ಕೊಡೋದು ಹೋದರೆ, ಸ್ವಾಧೀನದಲ್ಲಿ ಇದೀನಿ ನಾನು ದಾವ ಹಾಕಿದ ದಿನಾಂಕದಲ್ಲಿ ಅಂತ ತೋರಿಸ್ದೋದ್ರೆ ಆಗಲೂ ಕೂಡ ನಿಮಗೆ ಇಂಜೆಕ್ಷನ್ ಸಿಗಲ್ಲ. ಈ ಮೂರು ಸಂದರ್ಭಗಳಲ್ಲಿ ಬೇಕಾದ ಸಂದರ್ಭ ಇದೆ, ಮುಖ್ಯವಾದ ವಿಚಾರ ನಿಮಗೆ ಹೇಳ್ತೇನೆ. ಸಾಮಾನ್ಯ ಬರ್ತಕ್ಕಂಥ ದಾವಗಳಿದೆ, ಅದರಿಂದ ಅದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಆದ್ದರಿಂದ ಈ ಮೂರು ಸಂದರ್ಭಗಳಲ್ಲಿ ನಿಮಗೆ ಇಂಜೆಕ್ಷನ್ ಕೋರ್ಟ್ ಕೊಡಲ್ಲ, ಕೊಡಬಾರ್ದು, ಕೊಡ ಸಾಧ್ಯ ಇಲ್ಲ, ಕಾನೂನು ವಿರುದ್ಧವಾಗಿದೆ. ಮತ್ತು ನಮ್ಮ ಹೈಕೋರ್ಟು ಸುಪ್ರೀಂ ಕೋರ್ಟ್ ಡಿಸಿಷನ್ಗಳು ಇದೇ ಇದಕ್ಕೆ ಪರವಾಗಿದ್ದಾವೆ, ಕೊಡೋದಿಲ್ಲ. ನೀವು ಮೇನ್ ರಿಲೀಫ್ ಯಾವುದೋ ಕೇಳಿಬಿಟ್ಟು ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಕೇಳಬೇಕಾಗತ್ತೆ, ಇಲ್ಲ ಪಾರ್ಟಿಷನ್ ಕೇಳಬೇಕಾಗತ್ತೆ, ಇಲ್ಲ ಸ್ವಾಧೀನ ಇದ್ದು ಪರ್ಮನೆಂಟ್ ಇಂಜೆಕ್ಷನ್ ಕೇಳಿದಾಗ ಆಗ ಮಾತ್ರ ನಿಮಗೆ ಇಂಜೆಕ್ಷನ್ ಸಿಗುತ್ತೆ, ವಿನಃ ಬಾಕಿ ಸಂದರ್ಭಗಳು ಇಂಜೆಕ್ಷನ್ ಸಿಗೋದಿಲ್ಲ. ನಿಮ್ಮ ಪ್ರಾಮಾಣಿಕತೆಯನ್ನು ಪ್ರಶ್ನೆ ಮಾಡ್ತಕ್ಕಂಥ ಒಂದು ಸಂದರ್ಭಕ್ಕೆ ಅವಕಾಶ ಮಾಡಿಕೊಡ್ಬೇಡಿ. ಯಾಕೊತ್ತಾ? ನೀವು ಈ ಪಾರ್ಟಿಷನ್ ನಂಗೆ ಹಕ್ಕಿದೆ ಒಂದು ಆಸ್ತಿಲಿ ಅಂದರೆ ಪಾರ್ಟಿಷನ್ಗೆ ಹಾಕಿ. ನಂಗೊಂದು ಅಗ್ರಿಮೆಂಟ್ ಇದೆ ಅಂದರೆ ಅಗ್ರಿಮೆಂಟನ್ನು ಪ್ರೊಡ್ಯೂಸ್ ಮಾಡಿ, ಸ್ಪೆಸಿಫಿಕ್ ಪರ್ಫಾರ್ಮೆನ್ಸು ಅಗ್ರಿಮೆಂಟ್ ಪ್ರಕಾರ ನಡ್ಕೊಳ್ಳೋಕ್ಕೆ ಎದುರಾಳಿಗೆ ಹೇಳಿ ಅಂತ ಹೇಳಿ, ಗೊತ್ತಾಯ್ತಾ? ಇಲ್ಲ ಸ್ವಾಧೀನ ಇದ್ದರೆ ಇಂಜೆಕ್ಷನ್ ತೊಗೊಳ್ಳಿ. ಆ ಎರಡು ಸಂದರ್ಭ, ಈ ಸಂದರ್ಭ, ಮೂರನೇ ಸಂದರ್ಭ, ಆ ಮೂರು ಸಂದರ್ಭದಲ್ಲಿ ನೀವು ನಾನು ಹೇಳಿದ ರೀತಿಯಲ್ಲಿ ನಡೆದುಕೊಂಡ ಪಕ್ಷದಲ್ಲಿ ಕೋರ್ಟ್ ನಿಮಗೆ ಇಂಜೆಕ್ಷನ್ ಕೊಡುತ್ತೆ, ಕೋರ್ಟ್ ನಿರಾಕರಿಸಲ್ಲ. ಇಂಜೆಕ್ಷನ್ನ ಕೊಟ್ಟೆ ಕೊಡುತ್ತೆ, ಕೊಡಲೇಬೇಕು. ಇಲ್ದೋದ ಪಕ್ಷದಲ್ಲಿ ನಿಮ್ಗೆ ಇಂಜೆಕ್ಷನ್ ತೊಗೊಳಕ್ಕೆ ಸಾಧ್ಯ ಇಲ್ಲ. ಈ ನಾನು ಹೇಳಿದಂಥ ಪಾರ್ಟಿಷನ್ ಸೂಟು, ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಸೂಟು, ಮತ್ತು ಸ್ವಾಧೀನ ಇಲ್ಲದೆ ಇಂಜೆಕ್ಷನ್ ದಾವ, ಈ ಮೂರು ಸಂದರ್ಭಗಳಲ್ಲಿ ಇಂಜೆಕ್ಷನ್ ಕೇಳಿದ್ರೆ ಉಪಯೋಗ ಇಲ್ಲ, ಕೋರ್ಟ್ ಕೊಡೋಕ್ಕೆ ಬರೋದಿಲ್ಲ. ನಮ್ಮ ಕಾನೂನಿನ ಸ್ಥಿತಿಗತಿ ಆ ರೀತಿ ಇಲ್ಲ, ಅದರ ಪರವಾಗಿಲ್ಲ ಅನ್ನೋ ಮಾತನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಷಯ ತೆಗೆದುಕೊಂಡು ಬರೋದು ನಿಮ್ಮ ಮುಂದೆ ಇದ್ದೇ ಇದೆ, ಅಲ್ಲಿ ತನಕ ನಂಗೆ ವಿರಾಮ ಕೊಡಿ. ನಮಸ್ಕಾರ.